ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬ್ಲ್ಯಾಕ್ ಚಿಕನ್ ಚಿಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ 1 ಕೆಜಿ ಚಿಕನ್ ಇದೆ. ಇದನ್ನು ಚೆನ್ನಾಗಿ ತೊಳೆದು ತಂದಿದ್ದೀನಿ. ದೊಡ್ಡ ದೊಡ್ಡ ಪೀಸ್ ಮಾಡಿದ್ದೀನಿ. ಸಣ್ಣದು ಸಹ ಪೀಸ್ ಮಾಡ್ಬೋದು. ಇದನ್ನು ಬಪ್ಪತ್ ಪೌಡರ್ ತಗೊಂಡಿದ್ದೀನಿ. ಬ್ಲ್ಯಾಕ್ ಪೌಡರ್, ಇದು ಬ್ಲ್ಯಾಕ್ ಮಸಾಲ. ಬ್ಲ್ಯಾಕ್ ಮಸಾಲ ವಿಡಿಯೋ ಹಾಕಿದ್ದೀನಿ ನಾನು. ಬಪ್ಪತ್ ಪೌಡರ್ ಸಹ ವಿಡಿಯೋ ಹಾಕಿದ್ದೀನಿ. ಇದು ಎರಡು ಸಹ ನೋಡಿ. ಈರುಳ್ಳಿ ದೊಡ್ಡದು ಎರಡು, ಸಣ್ಣ ಕಟ್ ಮಾಡಿ ತಂದಿದ್ದೀನಿ. ಬೆಳ್ಳುಳ್ಳಿ ಇದರಲ್ಲಿ 10 ಇದೆ. ಶುಂಠಿ 1 ಇಂಚ್ ಇದೆ. ಇದನ್ನು ಈಗ ಜಜ್ತೀನಿ ಇದನ್ನು ಚೆನ್ನಾಗಿ. ಹಸಿಮೆಣಸು 4 ಇದೆ, ಕಟ್ ಮಾಡಿ ತಂದಿದ್ದೀನಿ. ಅರಶಿನ 1/2 ಟೀಸ್ಪೂನು. ಹುಣಸೆ ಹುಳಿ ಒಂದಿಷ್ಟು ತಗೊಂಡಿದ್ದೀನಿ. ಟೊಮೆಟೊ 2 ಮೀಡಿಯಮ್ ಸೈಜ್, ಇದನ್ನು ಸಣ್ಣದಾಗಿ ಕಟ್ ಮಾಡಿ ತಂದಿದ್ದೀನಿ. ಕರಿಬೇವಿನ ಎಲೆ 2 ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ತೆಂಗಿನೆಣ್ಣೆ 100 ಗ್ರಾಮ್ ಇದೆ. ಇದರಲ್ಲಿ 1 ಕಲ್ಲು ತಗೊಂಡಿದ್ದೀನಿ. 10 ಪೀಸ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ ನಾನು, ದೊಡ್ಡ ದೊಡ್ಡದು 10. ಅದನ್ನು ಎಲ್ಲ ಕಟ್ ಮಾಡಿ ತಂದಿದ್ದೀನಿ. ಶುಂಠಿ 1 ಇಂಚು. ಇದನ್ನೀಗ ಕುಟ್ಟಿ ಪುಡಿ ಮಾಡ್ತಿದ್ದೀನಿ. ನಾನು ಯಾವಾಗ ಸಹ ಕುಟ್ಟಿ ಪುಡಿ ಮಾಡಿಯೇ ತರೋದು. ಮಾರ್ಕೆಟಿಂದ ತರೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಮನೆಯಲ್ಲೇ ಮಾಡೋದು. ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿದ್ದೀನಿ. ನೈಸಾಗಿ ಪುಡಿ ಆಯ್ತಿದು. ಚೆನ್ನಾಗಿ ನೈಸಾಗಿದೆ. ಪಾತ್ರೆ ಇಟ್ಟಿದ್ದೀನಿ. ಈಗ ತೆಂಗಿನೆಣ್ಣೆ ಹಾಕ್ತೀನಿ. 100 ಗ್ರಾಮ್ ಇದೆ. 50 ಗ್ರಾಮ್ನಷ್ಟು ಇದಕ್ಕೆ ಹಾಕ್ತೀನಿ. ಈಗ ಎಣ್ಣೆ ಬಿಸಿ ಆಯಿತು. ಇದರಲ್ಲಿ 2 ಈರುಳ್ಳಿ ಇದೆ. 1 ಈರುಳ್ಳಿ ಇದಕ್ಕೆ ಹಾಕ್ತಿದ್ದೀನಿ ಈಗ ಫ್ರೈ ಮಾಡಲಿಕ್ಕೆ, ಚಿಕನ್ ಫ್ರೈ ಮಾಡಲಿಕ್ಕೆ. ಇದು 1 ಈರುಳ್ಳಿ. ಇದಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈರುಳ್ಳಿ. ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು, ಯಾವಾಗ ಕೂಡ ವೀಡಿಯೋಕ್ಕೆಗೋಸ್ಕರ ಮಾಡೋದಲ್ಲ. ಮಣ್ಣಿನ ಪಾತ್ರೆಯಲ್ಲಿ ಡೈಲಿ ನಾವು ಮಾಡೋದೇ ಮಣ್ಣಿನ ಪಾತ್ರೆಯಲ್ಲಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ. ಈಗ ಈರುಳ್ಳಿ ಫ್ರೈ ಆಯಿತು. ಈಗ ಟೊಮೆಟೊ ಹಾಕ್ತಿದ್ದೀನಿ. 2 ಟೊಮೆಟೊ ಇದೆ. 1 ಟೊಮೆಟೊ ಹಾಕ್ತಿದ್ದೀನಿ. ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಕೂಡ ಫ್ರೈ ಆಯಿತು. ಈಗ ಅರಶಿನ ಹಾಕ್ತಿದ್ದೀನಿ. 1/2 ಟೀಸ್ಪೂನ್ ಇದೆ. ಈಗ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಸಾಕು ನೋಡಿಕೊಂಡು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಸ್ವಲ್ಪ ಸ್ವಲ್ಪ ಇಟ್ಟಿದ್ದೀನಿ. ಈಗ ಇದಕ್ಕೆ ಚಿಕನ್ ಹಾಕ್ತಿದ್ದೀನಿ. ನಾನು ದೊಡ್ಡ ದೊಡ್ಡ ಪೀಸ್ ಮಾಡಿದ್ದೀನಿ. ಸಣ್ಣದಾಗಿ ಪೀಸ್ ಮಾಡ್ಬೋದು. ಒಂದು ಕೆಜಿ ಇದೆ ಇದರಲ್ಲಿ. ಇದನ್ನೀಗ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಆಯಿತು. ಇದು 1 ನಿಮಿಷ ಬೇಯಬೇಕು. ಇದಕ್ಕೆ ನೀರೇನು ಹಾಕೋದು ಬೇಡ. ನೀರು ಇದೇ ಆಗುತ್ತೆ. ನೀರು ಬೇಕಾದರೆ ಮಾತ್ರ ಹಾಕಿದ್ರೆ ಸಾಕು. ಈಗ ಹಾಕೋದು ಬೇಡ, ಮುಚ್ಚಿಡ್ತಾ ಇದ್ದೀನಿ. 20 ನಿಮಿಷ ಆಯ್ತು, ತೆಗಿತಾ ಇದ್ದೀನಿ. ಈಗ ಚೆನ್ನಾಗಿ ಬೆಂದಿದೆ ಇದು ಚಿಕನ್. ಈಗ ಬ್ಲ್ಯಾಕ್ ಮಸಾಲ ಎಲ್ಲ ಇದರಲ್ಲಿ ತೋರಿಸ್ತಾ ಇಲ್ಲ ನಾನು, ಬಾಣಲೆ ಇಡ್ತಾ ಇದ್ದೀನಿ ಅದರಲ್ಲಿ ತೋರಿಸ್ತಾ ಇದ್ದೀನಿ. ಇದು ಬೆಂದಿ, ಇದನ್ನು ಈಗ ತೆಗಿತಾ ಇದ್ದೀನಿ. ಬಾಣಲೆ ಇಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ. ಈಗ ತೆಂಗಿನೆಣ್ಣೆ ಹಾಕ್ತಿದ್ದೀನಿ. ಆಗ 50 ಗ್ರಾಮ್ ಹಾಕಿದ್ದೀನಿ, ಈಗ 50 ಗ್ರಾಮ್ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆಯಿತು. ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಹಸಿಮೆಣಸು ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಆಗ್ಬೋದು ಎಣ್ಣೆಯಲ್ಲಿ. ಮೆಣಸೆಲ್ಲ ಫ್ರೈ ಆಯಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. 1 ಸ್ಪೂನ್ ಆಗ ಹಾಕ್ತಿದ್ದೀನಿ. ಈಗ 1 ಸ್ಪೂನ್ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು ಎಣ್ಣೆಯಲ್ಲಿ. ಈಗ ಈರುಳ್ಳಿ ಹಾಕ್ತಿದ್ದೀನಿ. ಆಗ 1 ಹಾಕ್ತಿದ್ದೀನಿ, ಈಗ 1 ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಕೆಂಪಾಗೋ ತನಕ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಈಗ ಟೊಮೆಟೊ ಹಾಕ್ತಿದ್ದೀನಿ. 1 ಆಗ ಹಾಕಿದ್ದೀನಿ.
ಚಿಕನ್ ಬೇಯುವಾಗ ಇದಕ್ಕೊಂದು ಹಾಕ್ತಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಟೊಮೆಟೊ ಕೂಡ ಫ್ರೈ ಆಯಿತು ಇದಕ್ಕೆ ಈಗ ಮಸಾಲ ಹಾಕ್ತಿದ್ದೀನಿ ಇದು ಬಫರ್ ಪೌಡರ್ ಇದನ್ನು ಹಾಕ್ತಿದ್ದೀನಿ 2 ಟೀಸ್ಪೂನ್ ಹಾಕ್ತಿದ್ದೀನಿ ಇದು ಖಾರ ಇದೆ 2 ಟೀಸ್ಪೂನ್ ಮಾತ್ರ ಹಾಕ್ತಿದ್ದೀನಿ ಬಫತ್ ಪೌಡರ್ ನಾನು ವಿಡಿಯೋ ಹಾಕಿದ್ದೀನಿ ಅದನ್ನ ನೋಡಿ ಹೇಗೆ ಮಾಡೋದಂತ ಇದು ಬ್ಲ್ಯಾಕ್ ಮಸಾಲ ಇದನ್ನ ಸಹ ನಾನು ವಿಡಿಯೋ ಹಾಕಿದ್ದೀನಿ ಹೇಗೆ ಮಾಡೋದು ಅದನ್ನ ಸಹ ನೀವು ನೋಡಿ ಇದನ್ನ 4 ಟೀಸ್ಪೂನ್ ಹಾಕ್ತಿದ್ದೀನಿ ಫುಲ್ಲು 4 ಟೀಸ್ಪೂನ್ ದೊಡ್ಡ ಸ್ಪೂನ್ ಇದು ನೋಡ್ಕೊಳ್ಳಿ ಎಷ್ಟು ಅಂತ ಫುಲ್ಲು 4 ಟೀಸ್ಪೂನ್ ಹಾಕಿದ್ದೀನಿ ಬೇಕಾದರೆ ನೋಡ್ಕೊಂಡು ಪುನಃ ಹಾಕಬೇಕು ಇದಕ್ಕೆ ಅದು ನೋಡುವಾಗ ಗೊತ್ತಾಗುತ್ತೆ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಅಂತ ಈಗ ನಾನು ಮಿಕ್ಸ್ ಮಾಡ್ತಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಹುಣಸೆಹುಳಿ ರಸ ಹಾಕ್ತಿದ್ದೀನಿ ಸಣ್ಣ ಲಿಂಬೆ ಗಾತ್ರದಷ್ಟು ದೊಡ್ಡ ಲಿಂಬೆ ಗಾತ್ರದಷ್ಟು ಅಲ್ಲ ಯಾಕಂದ್ರೆ ಟೊಮೆಟೊ ಹಾಕಿದ್ದೀನಲ್ಲ ನಾನು ಎರಡು ಹಾಗೆ ಸ್ವಲ್ಪ ತೆಗೆಕೊಂಡಿದ್ದೀನಿ ಹುಣಸೆಹುಳಿ ಅದಿಲ್ಲದೆ ಹುಳಿ ಆಗುತ್ತೆ ಈಗ ಬೇಯಿಸಿದ ಚಿಕನ್ ಹಾಕ್ತಿದ್ದೀನಿ ಉಪ್ಪು ಇದಕ್ಕೆ ಹಾಕಿದ್ದೀನಿ ನಾನು ಬೇಯಿಸುವಾಗ ಚಿಕನ್ ಬೇಕಾದ್ರೆ ಮಾತ್ರ ಹಾಕಿದ್ರೆ ಸಾಕು ಎಲ್ಲ ಹಾಕಿದ್ದೀನಿ ಇದರ ನೀರನ್ನು ಕೂಡ ಹಾಕಬೇಕು ನೀರು ಹಾಕಲಿಲ್ಲ ನಾನು ಬೇಯುವಾಗ ಅದೇ ಸ್ವಲ್ಪ ನೀರು ಬಿಟ್ಕೊಂಡಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಆಯ್ತು ಇದನ್ನು 5 ನಿಮಿಷ ಬೇಯಲಿಕ್ಕೆ ಬಿಡಬೇಕು ಚೆನ್ನಾಗಿ ಎಲ್ಕೊಳ್ಳುತ್ತೆ ಮಸಾಲೆ ಎಲ್ಲ 4 ಟೀಸ್ಪೂನ್ ಹಾಕಿದ್ದೀನಿ ಬ್ಲ್ಯಾಕ್ ಮಸಾಲ ಅಷ್ಟೇ ಪುನಃ ಹಾಕಲಿಲ್ಲ ನಾನು ಅಷ್ಟೇ ಹಾಕಿದ್ದೀನಿ 1 ಕೆಜಿಗೆ ಇದು 2 ಸ್ಪೂನ್ ಬಫತ್ ಪೌಡರ್ ಹಾಕಿದ್ದೀನಿ ಇದು 5 ನಿಮಿಷ ಬೇಯಬೇಕು ಇನ್ನು 5 ನಿಮಿಷ ಆಯ್ತು ಚೆನ್ನಾಗಿ ಬೆಂದಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊತ್ತಂಬರಿ ಸೊಪ್ಪು ಹಾಕಿ ಚಿಕನ್ ಬ್ಲ್ಯಾಕ್ ಚಿಲ್ಲಿ ರೆಡಿ ಆಯಿತು ಚೆನ್ನಾಗಿದೆ ಇದು ನೀವು ಸಮಯ ಮನೆಯಲ್ಲಿ ಟ್ರೈ ಮಾಡಿ